ನಮಸ್ಕಾರ ವೀಕ್ಷಕರೇ ಹೌದು ನಾಳೆ ನವೆಂಬರ್ ಇಪ್ಪತ್ತ ಎಂಟನೇ ತಾರೀಕು ಗುರುವಾರ ಹೌದು ಶ್ರೀ ಶಿರಡಿ ಸಾಯಿಬಾಬಾನ ದಿವ್ಯ ದೃಷ್ಟಿಯಿಂದಾಗಿ ಈ ನಾಲ್ಕು ರಾಶಿಯವರ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗುತ್ತಿದ್ದಾವೆ ಹೌದು ಸಾಯಿಬಾಬನ ದಿವ್ಯ ದೃಷ್ಟಿಯಿಂದಾಗಿ ಈ ನಾಲ್ಕು ರಾಶಿಯವರು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನ ಪಡಿತಾ ಇದ್ದಾರೆ ಯಾವುದೇ ಅಡೆತಡೆಗಳು ಇವರತ್ರ ಸುಳಿಯುತ್ತಿಲ್ಲ ಹಾಗಾಗಿದ್ರೆ ಶ್ರೀ ಶಿರ್ಡಿ ಸಾಯಿಬಾಬಾ ಕೃಪೆ ತೋರುತ್ತಿರುವ ಆ ನಾಲ್ಕು ಅದೃಷ್ಟ ರಾಶಿಗಳು ಯಾವ್ಯಾವುವು ಅಂತ ಇವುಡದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ಆಗಿ ನೋಡಿ ಅದಕ್ಕಿಂತ ಮುಂಚೆ ನೀವು ಶಾಸ್ತ್ರಗಳನ್ನು ಪುರಾಣಗಳನ್ನು ಮತ್ತು ದೇವರನ್ನು ನಂಬುವುದಾದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಒತ್ತಿದರೆ ಸಾಕು ನಾನಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬೇಗ ಬಂದು ತಲುಪುತ್ತೆ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಆರಾಧಕರು ವಿಶ್ವನಾಥ ಭಟ್ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಏನೇ ಇರಲಿ ಕೇವಲ ಎರಡು ದಿನಗಳಲ್ಲಿ ಶತಸಿದ್ಧ ಪರಿಹಾರವನ್ನು ಮಾಡಿಕೊಡ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈ ಕೆಳಗಡೆ ಕಾಣ್ತಾ ಇರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ ವೀಕ್ಷಕರೇ ಹೌದು ನಾಳೆ ವಿಶೇಷವಾದ ದಿನ ಹೌದು ನಾಳೆ ನವೆಂಬರ್ ಇಪ್ಪತ್ತ ಎಂಟನೇ ತಾರೀಕು ಗುರುವಾರ ಹೌದು ಗುರು ಸಾಯಿಬಾಬನ ದೇವಿಯ ದೃಷ್ಟಿಯಿಂದಾಗಿ ಈ ನಾಲ್ಕು ರಾಶಿಯವರ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗುತ್ತಿದ್ದ ಹೌದು ಮುಟ್ಟಿದ್ದೆಲ್ಲ ಚಿನ್ನವಾದಂತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನ ಪಡಿತಾ ಇದ್ದಾರೆ ಯಾವುದೇ ಅಡೆತಡೆಗಳು ಇವರ ಹತ್ರ ಸುಳಿಯುವುದಿಲ್ಲ ಮತ್ತು ದಾಂಪತ್ಯ ಜೀವನದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳು ಇವರನ್ನ ಬಿಟ್ಟು ಬಿಡದೆ ಕಾಡುತ್ತಿರ್ತವೆ ಆದರೆ ಮುಂದಿನ ದಿನಗಳಲ್ಲಿ ಸಾಯಿಬಾಬಾನ ದಿವ್ಯ ದೃಷ್ಟಿಯಿಂದಾಗಿ ತೊಂದರೆ ತಾಪತ್ರೆಗಳು ಇವರ ಹತ್ರ ಸುಳಿಯುವುದಿಲ್ಲ ಮನೆಯಲ್ಲಿ ಸದಾ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರುತ್ತದೆ ಮತ್ತು ಅದೇ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲಿ ತುಂದನೆ ತೊಂದರೆ ತಾಪತ್ರೆಗಳು ಇವರನ್ನ ಬಿಟ್ಟು ಬಿಡದೆ ಕಾಡುತ್ತಿರ್ತವೆ ಈ ಈ ಕೈಲಿ ಬಂದ ಹಣ ಈ ಕೈಲಿ ನಿಲ್ತಾರಲ್ಲ ಆದರೆ ಮುಂದಿನ ದಿನಗಳಲ್ಲಿ ಸಾಯಿಬಾಬಾನ ದಿವ್ಯ ದೃಷ್ಟಿಯಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಚೇತರಿಕೆಯನ್ನು ಕಂಡುಕೊಳ್ತೀರಾ ಮತ್ತು ಯಾವುದಾದ್ರೂ ಹೊಸ ಕೆಲಸಕ್ಕೆ ಕೈ ಹಾಕೋಕೆ ಇದು ಒಳ್ಳೆಯ ಸಮಯವಾಗಿದೆ ಮತ್ತು ಸರ್ಕಾರಿ ಕೆಲಸ ಸಿಗುವ ಕೂಡ ಸಾಧ್ಯತೆ ಇದೆ ಮತ್ತು ಈಗಿರುವ ಕೆಲಸದಲ್ಲಿ ಒಂದು ಉದ್ಯೋ ಒಂದು ಉನ್ನತ ಸ್ಥಾನಕ್ಕೆ ಏರುತ್ತೀರಾ ಈ ಎಲ್ಲ ಫಲಾನುಭವಿಗಳನ್ನು ಅನುಭವಿಸುತ್ತಿರುವ ರಾಶಿಗಳು ಯಾವುವು ಅಂದರೆ ಮೊದಲಿಗೆ ರಾಶಿ ಎರಡನೇದಾಗಿ ಮಿಥುನ ರಾಶಿ ಮೂರನೇದಾಗಿ ವೃಷಭ ರಾಶಿ ನಾಲ್ಕನೇದಾಗಿ ಈ ಕನ್ಯಾ ರಾಶಿ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ವಿಡಿಯೋ ಇವತ್ತಿನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೆ ಹೋದ್ರು ಓಂ ಸಾಯಿಬಾಬಾ ಕೃಪೆ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಶುಭ ದಿನ